ರೈತರ ಬೇಡಿಕೆಗಳನ್ನ ಈಡೇರಿಸುವಂತೆ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ. ರೈತರ ಗಮನಕ್ಕೆ ತರದೆ ಪಹಣಿಗೆ ಆಧಾರ ಲಿಂಕ್ ಮಾಡುವ ವೈಜ್ಞಾನಿಕ ಕಾನೂನನ್ನ ಹಿಂಪಡೆಯಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಹೇಳಿದ್ರು. ಇವರು ನಗರದ ಬೆಸ್ಕಾಂ ಕಚೇರಿ ಮುಂದೆ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಎನ್ಐ ರಾಜು ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಇವರು, ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಈ ದೇಶಕ್ಕಾಗಿ ಅನ್ನ ಬೆಳೆಯುವ ರೈತರ ಪಂಪ್ಸೆಟ್ಗಳಿಗೆ ರೈತರಿಗಾಗಲಿ ಮತ್ತು ರೈತರ ಸಂಘಗಳ ಮುಖಂಡರಿಗಾಗಲಿ ಮಾಹಿತಿ ನೀಡದೆ ಏಕಾಏಕಿ ರೈತರ ಪಂಪ್ಸೆಟ್ಗಳಿಗೆ ಆಧಾರ ಜೋಡಣೆ ಯಾವ ಉದ್ದೇಶಕ್ಕೆ? ಇಲ್ಲಿಯವರೆಗೂ ನಮ್ಮನ್ನಾಳಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಕೊಡದೆ ಮತ್ತು ಕೃಷಿಗೆ ಮುಖ್ಯವಾಗಿ ಬೇಕಾಗುವಂತಹ ನೀರಾವರಿ ಯೋಜನೆಗಳನ್ನ ಕೈಗೆತ್ತಿಕೊಂಡು ರೈತರು ಮಾಡುವ ಕೃಷಿ ಭೂಮಿಗೆ ನೀರನ್ನ ಕೊಟ್ಟಿರುವುದಿಲ್ಲ ಮತ್ತು ರೈತರಿಗೆ ಕೊಡುವಂತಹ ಅನುದಾನವನ್ನ ಸಮರ್ಪಕವಾಗಿ ಕೊಟ್ಟಿರುವುದಿಲ್ಲ ಮತ್ತು ರೈತರ ಕಷ್ಟಗಳಿಗೆ ಯಾವುದೇ ಸರ್ಕಾರಗಳು ಇದುವರೆಗೂ ಸ್ಪಂದಿಸಿರುವುದಿಲ್ಲ. ಆದ್ದರಿಂದ ಕೃಷಿ ಕ್ಷೇತ್ರ ದಿವಾಳಿ ಅಂಚಿಗೆ ತಲುಪಿದೆ ಎಂದರು. ಇದನ್ನು ರೈತ ಸಂಘ ಹಾಗೂ ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆಗಳು ಹಾಗೂ ಜಿಲ್ಲಾ ಸಂಘಗಳು ಸಂಸ್ಥೆಗಳ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುವುದು ಎಂದು ತಮ್ಮ ಗಮನಕ್ಕೆ ಎಚ್ಚರಿಕೆ ನೀಡಿದೆ. ಇದೇ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಕೆಪಿ ಶ್ರೀಕಂಠಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಆರ್ ಬಸವರಾಜ, ಸಹಾಯಕ ಕಾರ್ಯದರ್ಶಿ ಜಿಎಚ್ ಹನುಮಂತಪ್ಪ, ರಾಜಣ್ಣ, ಪ್ರಕಾಶ್, ತಿಪ್ಪೇಸ್ವಾಮಿ, ಓಭಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಈ ವಿದ್ಯುತ್ ಶಕ್ತಿ ಇಲ್ಲಾಂದ್ರೆ ಆ ಕಾರಣ ಇವತ್ತು ಏನು ರೈತರು ಸುಮಾರು ನಮ್ಮ ಕರ್ನಾಟಕದಲ್ಲಿ ಸುಮಾರು 36 ಲಕ್ಷ ಪಂಪ್ಸೆಟ್ಗಳು ಕೆಲಸ ಮಾಡ್ತಾ ಇದ್ದಾರೆ. 36 ಲಕ್ಷ ಪಂಪ್ಸೆಟ್ಗಳು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಇವು ಏನ್ ಮಾಡ್ತಾ ಇದಾವಪ್ಪ ಅಂದ್ರೆ ಈ ದೇಶದ ಆಹಾರದ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು. ಇವತ್ತು ಕೃಷಿ ಕ್ಷೇತ್ರದಿಂದ 36% ಉದ್ಯೋಗ ಕೊಡೋಕ್ಕೆ ಸಿದ್ಧವಾಗಿದೆ ಕೃಷಿ ಕ್ಷೇತ್ರ. ಆ ಕಾರಣ ಏನು ಇವತ್ತು ಬೆಸ್ಕಾಂ ಇಲಾಖೆಯವರು ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ 140 ಕೋಟಿ ಜನಸಂಖ್ಯೆಗೆ ಆಹಾರದ ಭದ್ರತೆಯನ್ನು ಕಾಪಾಡ್ತಾ ಬಂದಿದೆ. ಆ ಕಾರಣದಿಂದ ಪ್ರತಿಯೊಂದು ಕಾರ್ಖಾನೆಗಳಿಗೂ ಕೂಡ ಜೀವನಾಡಿಯಾಗಿ ಕಾರ್ಖಾನೆಗಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಪುನಶ್ಚೇತನ ಮಾಡ್ತಕ್ಕಂಥದ್ದು ಈ ಕೃಷಿ. ಆದ್ದರಿಂದ ಇಂಥ ಕೃಷಿಯನ್ನು ಮಾಡ್ತಕ್ಕಂಥ ರೈತರಿಗೆ ನಮ್ಮ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಯಾರೂ ಗಮನಕ್ಕೆ ತರದೆ ಆಗಿಸಿ ಆಧಾರ್ ನಂಬರ್ ಲಿಂಕ್ ಮಾಡಬೇಕು ಅಂತ ಹೇಳಿ ಯಾರೋ ಒಬ್ಬ ಕೆಲಸಕ್ಕೆ ಬರೆದವ್ರನ್ನ ರೈತರ ಹತ್ರ ಬಿಟ್ಟು ಅವರಿಗೆ ದಿಕ್ಕು ತಪ್ಪಿಸಿದ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಖಂಡನೀಯ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸ್ತಿತ್ವದಿಂದ ತಮ್ಮ ಮನೆಯನ್ನು ಕೊಟ್ಟಿದ್ದಾರೆ ಇಲಾಖೆಗೆ. ಇಲಾಖೆಯಲ್ಲಿ ಈಗ ಸುಮಾರು 1 ವಾರದ ಹಿಂದ್ಗಡೆ ನಮ್ಮ ಮೇಲಾಧಿಕಾರಿ ಆದೇಶದಂತೆ ಎಲ್ಲ ಆಯುಕ್ತ ಸಚಿವರಿಗೆ ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಂಡು ಲಿಂಕ್ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ನಾವು ಎಲ್ಲ ಇಲಾಖೆಯಲ್ಲಿ ಎಲ್ಲ ಮನೆಗಳಿಗೆ ರೈತ ಸಂಘ ಹತ್ರ ರೈತರ ಹತ್ರ ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡ್ತಾ ಇದ್ದೀವಿ. ಅದು ಆದೇಶದಲ್ಲಿ ತಾವು ರೈತ ಸಂಘದವರೆಲ್ಲ ಹೇಳ್ತಾ ಇದ್ದಾರೆ ನಿಲ್ಲಿಸ್ಬೇಕಂತೇಳಿ ನಮ್ಮ ಮೇಲಾಧಿಕಾರಿಗಳು ಒಂದು ಸದ್ದಲ್ಲಿ ಮುಂದಿನ ಮಟ್ಟದಲ್ಲಿ ಅವರು ಅಲ್ಲ ಸರ್, ಇದು ಉದ್ದೇಶ ಕಾನೂನು ಒಳ್ಳೇದು, ಕಾನೂನು ಮಾಡಬೇಕು. ನಾವು ಕಾನೂನಿಗೆ ಈ ಕಾನೂನಿಂದ ಯಾರಿಗೆ ಅನುಕೂಲ ಆಗುತ್ತೆ, ಏನು ಮಾಡ್ತೀರಿ ಅಂತ ಉತ್ತರ ಬೇಕು. ಸದ್ಯ ಮಟ್ಟದಲ್ಲಿ ನಮಗೆ ಇಷ್ಟೇ ಆದೇಶ ಮಾಡಿರೋದು ಆಧಾರ್ ಕಾರ್ಡ್ನ ರೈತರ ಕಲೆಕ್ಟ್ ಮಾಡ್ಕೊಂಡು ಆಧಾರ್ ಕಾರ್ಡ್ನ ಮಾಹಿತಿ ಸಂಗ್ರಹ ಕೇಳ್ತಾ ಇದ್ದಾರೆ. ನಂತರ ದಿನಗಳಲ್ಲಿ ನಾವು ಹೇಳ್ತಿದ್ದಾರೆ ಯಾರಿಗೆ ಏನು ಅಂತೇಳಿ ನಾವು ಸ್ಪಷ್ಟ ಆದೇಶ ನೀಡಿರ್ತಕ್ಕಂಥ.